ಕೆಲಸದ ಮೇಲೆ ನನ್ನ ಹಸ್ಬೆಂಡ್ ಹೋಗ್ಲಿಕ್ಕೆ ಹೋಗಿದ್ದ. ಹಾಗಾಗಿ ನಾನು ಅವ್ನು ಬರೋ ತನಕ ಕಾಯಲಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಫುಲ್ ದೊಡ್ಡ ಕವರು ಬ್ಯಾಗ್ ತುಂಬ ಏನದು ತಿಂಡಿಗಳಿದೆ. ಸೊ ನೋಡಿ ಶಾಕ್ ಆಯಿತು. ಬಟ್ ಆ ಶಾಕಲ್ಲಿ ನಗಾಡ್ತಾ ಇದ್ದೀನಿ ಅನ್ಕೋಬೇಡಿ, ಹೀಗೇ ಫ್ರೆಶ್ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಸ್ಮೈಲಿ ಫೇಸಲ್ಲಿ ಬರ್ತಾ ಇದ್ದೀನಿ. ಕೆಳಗೆ ಬಂದರೆ ನಮ್ಮ ಸಿಮ್ಮಿ ಮಲ್ಕೊಂಡಿದೆ. ಅಲ್ಲೆಲ್ಲೋ ಬ್ಲ್ಯಾಂಕೆಟ್ ಹಾಸಿದ್ರೆ ಏನದು ಅದಕ್ಕೆ ಬೆಡ್ಶೀಟ್ ಎಲ್ಲ ಹಾಸಿದ್ರೆ ಅದನ್ನೆಲ್ಲೋ ಬಂದು ಮಲ್ಕೊಂಡಿರತ್ತೆ. ನಮ್ಮ ಅತ್ತೆ ಸಹ ನನ್ನ ಹಸ್ಬೆಂಡ್ಗೆ ಹಾಲು ಹಣ್ಣು ಎಲ್ಲ ಇಟ್ಟು ಮಲ್ಕೊಂಡಿದ್ದಾರೆ. ಸೊ ಹಸ್ಬೆಂಡ್ ಬಂದು ಬನಾನ ತಿಂದು ಹಾಲು ಕುಡಿದು ಮಲ್ಕೊಂಡಿರ್ತಾನೆ. ಬನ್ನಿ ನಾವು ಅಡುಗೆ ಮನೆಗೆ ಹೋಗೋಣ, ಇದನ್ನೆಲ್ಲ ಆಮೇಲೆ ಎತ್ತಿಡೋಣ. ಫಸ್ಟು ಮಳೆ ಬರ್ತಾ ಇದೆಯೋ ಏನು ಅಂತ ನೋಡೋಣ. ಮಳೆ ಇಲ್ಲ ಅಂದರೆ ಪುಣ್ಯ. ಹೊರಗಡೆ ಹೋಗಿ ಬಟ್ಟೆ ನೆನೆ ಹಾಕ್ಬಿಡೋಣ. ಸತತವಾಗಿ ಮಳೆ ಸುರಿತಾನೇ ಇದೆ ಗಾಯ್ಸ್. ಚಪ್ಪಲ್ ಗತಿ ಇಲ್ಲ, ಅನಾಥವಾಗಿ ನನ್ನ ಚಪ್ಪಲ್ ಬಿದ್ದಿದೆ, ಒಂದೇ ಒಂದಿದೆ. ಸೊ ನಮ್ಮ ಅತ್ತೆ ಸ್ಲಿಪ್ಪರ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಇಷ್ಟು ಜೋರಾಗಿ ಮಳೆ ಬಂದಿದೆ ಗೊತ್ತಾ, ರಾತ್ರಿ ಪೂರ ಮಳೆ ಬಂದಿದೆ ಗಾಯ್ಸ್. ರಾತ್ರಿ ಪೂರ ನೋಡಿ, ಫೋರ್ಸ್ ನೋಡಿ ಎಷ್ಟಿದೆ ಅಂತ. ಎಷ್ಟು ಜೋರಾಗಿ ಬಂದಿದೆ ಗೊತ್ತಾ ಮಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಗ್ತು ಎಲ್ಲರೂ ಆರಾಮಾಗಿದ್ದೀರಾ, ಬೆಚ್ಚಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾತ್ರ ಈ ಚಳಿಲಿ ನೋಡಿ ಕೈಸ್ ಮಳೆ ಜೋರಾಗ್ತಾ ಇದೆ. ಅಷ್ಟರಲ್ಲಿ ಬಟ್ಟೆ ನೆನೆ ಹಾಕ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಬಂದಿದ್ದೀನಿ. ಆ್ಯಂಡ್ ಓಕೆ ಓಕೆ ಇದ್ದೀನಿ, ಚೆನ್ನಾಗೇ ಇದ್ದೀನಿ. ಬೊಂಡ ಜೀವ ಗೈಸ್, ಏನೇ ಆದರೂ ಸಹ ಅಳ್ಳಾಡಲ್ಲ ನಾನು. ಟೇಸ್ಟ್ ಬಟ್ಟೆ ನೆನೆ ಹಾಕಕ್ಕೆ ಹೋಗ್ಬೇಕು ಆದರೆ ಇಟ್ಸ್ ಡ್ರಿಸ್ಲಿಂಗ್ ಗೈಸ್, ಇಟ್ಸ್ ಡ್ರಿಸ್ಲಿಂಗ್. ಬನ್ನಿ ಹೋಗೋಣ, ಆದ್ರೂ ನೆನೆ ಹಾಕಿ ಬಂದ್ಬಿಡೋಣ. ಬಟ್ಟೆ ಸ್ವಲ್ಪ ನೆನ್ಕೊಂಡ್ರೆ ಬೇಗ ಬೇಗ ಬಟ್ಟೆ ಒಗ್ದಾಕ್ಬಿಡ್ಬೋದು, ನನ್ನ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ಗೈಸ್, ಆರಾಮಾಗಿರ್ತೀನಿ. ಬನ್ನಿ ಈಗ ಬಟ್ಟೆ ನಾನು ನೆನೆ ಹಾಕೋಣ. ಮಳೆ ಮಳೆ ಹೂ ಮಳೆ ಚಳಿ ಮಳೆ ಯಾವ ಮಳೆ ಯಾವನಿ ಗೊತ್ತು. ಸರ್ಪ್ ಹಾಕಿದ್ದೀನಿ ಗೈಸ್, ನೀರು ತುಂಬ್ತಾ ಇದೆ. ತುಂಬ ದಿನ ಆಯಿತು ಅಲ್ಲ ನಾವು ಕರ್ಬೇವಿನ ಸೊಪ್ಪನ್ನ ಕಿತ್ಕೊಂಡು ಬಂದು, ಈಗ ಹೋಗಿ ಕಿತ್ಕೊಂಡು ಬರೋಣ. ಫಸ್ಟು ಬಟ್ಟೆನ ನೆನೆ ಹಾಕ್ಬಿಟ್ಟು ಹೋಗೋಣ. ಈ ಶರ್ಟ್ನ ಕೊನೆಗೆ ಹೋಗುವಾಗ ನೆನೆ ಹಾಕೋಣ, ಅಲ್ಲಿ ತನಕ ಈ ಶರ್ಟೇ ನನಗೆ ಪ್ರೊಟೆಕ್ಷನ್. ಲೈಫಲ್ಲಿ ಹಸ್ಬೆಂಡ್ ಪ್ರೊಟೆಕ್ಷನ್ ಮಾಡ್ತಾ ಇದ್ರೆ ಈ ಮಳೆಯಿಂದ ನನಗೆ ಡ್ರಿಸ್ಲಿಂಗಿಂದ ನನ್ನ ಹಸ್ಬೆಂಡ್ದು ಶರ್ಟ್ ಪ್ರೊಟೆಕ್ಷನ್ ಮಾಡ್ತಾ ಇದೆ. ಸಾಕು ಈಗ ಬಟ್ಟೆನ ನೆನೆ ಹಾಕೋಣ. ಓಂ ನಮ ಶಿವಾಯ. ನೀ ನೆಗದ್ ಟಿಪ್ಪಿಂಗ್ ಇನ್ನೂ ಒಂದು ಬಟ್ಟೆ ಉಳ್ಕೊಂಬಿಟ್ಟಿದೆ ಗೈಸ್. ಬಟ್ಟೆ ನೆನೆ ಹಾಕಿ ಆಯಿತು, ಈಗ ಕರ್ಬೇವಿನ ಸೊಪ್ಪು ಕಿತ್ಕೊಂಬರಕ್ಕೆ ಹೋಗೋಣ. ನೋಡಿ ಗೈಸ್ ಎಡೆ ಮೊಟ್ಟೆ ಬಿದ್ದಿದೆ, ನಾನು ಹೋಗುವಾಗ ನಾನು ಮೇಲೆ ಬಿದ್ದರೆ ಏನು ಗತಿ ಗೈಸ್. ದಾಟ್ಕೊಂಡು ಹೋಗೋಣ, ನನ್ನ ಪ್ರಾಣಕ್ಕೆ ಜೋಪಾನನೇ ಇಲ್ಲ ಗೈಸ್. ಯಾವಾಗ ಬೇಕಾದರೂ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಹುದು. ಅದಕ್ಕೆ ನಾನೊಂದು ಐಡಿಯಾ ಮಾಡಬೇಕು ಅಂತ ಇದ್ದೀನಿ. ಯಾಕೆ ಗೊತ್ತಾ,
ನಾನು ಹೋದ್ಮೇಲೆ ನನ್ನ ಯೂಟ್ಯೂಬ್ನ ರನ್ ಮಾಡೋರು ಯಾರು? ಬೇರೆ ಅಕೌಂಟ್ಸ್ ಎಲ್ಲ ಬಿಡಿ, ದುಡ್ಡು ಬರಲ್ಲ, ಏನಿಲ್ಲ. ಸೊ ನೆಗೆದು ಬಿದ್ದರೂ ನಡೆಯತ್ತೆ, ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಗಾಯ್ಸ್. ನಾನು ಹೋದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ರನ್ ಆಗುತ್ತೆ ವೀಡಿಯೋಸ್ಗಳೆಲ್ಲ ಇರೋ ಬರೋವೆಲ್ಲ. ನೆಕ್ಸ್ಟ್ ಮಂತ್ ಅಂತೂ ಯದ್ವಾ ತದ್ವಾ ಮನೆ ಬಂದುಬಿಡುತ್ತೆ. ನಾನು ಸತ್ತ ನೆಕ್ಸ್ಟ್ ಮಂತು. ಹಾಗಾಗಿ ನಾನು ಸತ್ತ ಮೇಲೆ ನನ್ನ ಯೂಟ್ಯೂಬ್ನ ನೀವು ಹ್ಯಾಂಡಲ್ ಮಾಡಿ ಅಂತ ಯಾರಿಗಾದರೂ ಕೊಟ್ಟು ಹೋಗಬೇಕು. ಯಾರಿಗೆ ಕೊಡಬೇಕು ಅನ್ನೋದು ಥಿಂಕ್ ಮಾಡಬೇಕು ಗೈಸ್, ಥಿಂಕ್ ಮಾಡಬೇಕು. ಮಳೆ ಜೋರಾಯಿತು, ಮಳೆ ಜೋರಾಯಿತು, ಜೋರು ಜೋರು ಜೋರು. ಅಯ್ಯೋ, ಜೋರಾದಾಗಲೇ ಕೈ ಕಾಲು ಓಡೋದಿಲ್ಲ ಗೈಸ್. ಜೋರಾಗಿ ರನ್ ಸಹ ಮಾಡೋ ಹಾಗಿಲ್ಲ, ಮಳೆ ಜೋರು ಬಂದ್ಬಿಡ್ತು. ಫುಲ್ ಕತ್ಲೆ ಕತ್ಲೆ ಇದೆ ನೋಡಿ. ಸೊ ಯಾರಿಗೆ ಕೊಡೋದು ನನ್ನ ಯೂಟ್ಯೂಬ್ ಅಕೌಂಟನ್ನು? ನನ್ನ ಹಸ್ಬೆಂಡಿಗಂತೂ ಸೋಷಿಯಲ್ ಮೀಡಿಯಾ ಅಂದ್ರೇ ಆಗೋದಿಲ್ಲ. ಸೊ ಅವನಿಗೆ ಬೇಕಾಗಲ್ಲ. ಇನ್ನು ನನ್ನ ಮಗ ರನ್ ಮಾಡ್ತಾನೇನೋ ಅಂದ್ಕೊಂಡ್ರೆ, ನಾನು ಇರುವಾಗ ಪಪ್ಪ ನನ್ನ ಜೊತೆ ಸಪೋರ್ಟಿವ್ ಆಗಿದ್ದಾನೆ. ನಾನು ಸತ್ತ ಮೇಲೆ ನನ್ನ ಹಸ್ಬೆಂಡ್ ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಅನಿಸತ್ತೆ. ಹಂಗಾಗಿ ಸೊ ಯಾರನ್ನಾದ್ರೂ ಒಬ್ಬರನ್ನ ನೇಮಿಸ್ಬೇಕು. ಇನ್ನು ಪಾಪ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಲ್ಲ, ನಮ್ಮ ಅಕ್ಕಂಗೂ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಏನು ಮಾಡೋದು ನನ್ನ ಯೂಟ್ಯೂಬು? ತುಂಬ ದುಡ್ಡು ಬರುತ್ತೆ, ನಾನು ಸತ್ತ ಮೇಲೆ ಪಕ್ಕ ಬರ್ಕೊಡ್ತೀನಿ ಇದನ್ನು. ಅದಕ್ಕೇ ಯಾರಿಗಾದ್ರೂ ಹೊಯಿಸ್ಬೇಕು ನಾನು ಸತ್ತ ಮೇಲೆ. ಇದೇ ಪಾಸ್ವರ್ಡು, ಇದೇ ಐ ಡಿ, ಸೊ ಇದೇ ಬ್ಯಾಂಕ್ ಅಕೌಂಟು. ಸೊ ನನ್ನ ಅಕೌಂಟ್ನ ನೀವು ರನ್ ಮಾಡ್ಕೊಂಡು ಹೋಗಿ, ಆ್ಯಂಡ್ ನಾನು ಸತ್ತ ಮೇಲೆ ಬರೋ ದುಡ್ಡನ್ನು ನಮ್ಮ ಅಪ್ಪ ಅಮ್ಮಗೆ ನನ್ನ ಮಗನಿಗೆ ಕೊಡಿ ಅಂತ ಹೇಳಿ ಹೋಗಬೇಕು. ಅದೊಂದು ಜವಾಬ್ದಾರಿ ಇದೆ ಗಾಯ್ಸ್. ಬಿಕಾಸ್ ನೀವುಗಳೆಲ್ಲ ಏನು ಸುಮ್ಮನೆನಾ ಇದ್ದಾಗ ನೋಡೋದಿಲ್ಲ, ಯಾರ ವೀಡಿಯೋಸ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೆ ಯಾರು ಬೇಕೋ ಅವ್ರದಷ್ಟೇ ನೋಡ್ತೀರಾ. ಸೊ ನಾವೆಲ್ಲ ಕಷ್ಟಪಟ್ಟಿರ್ತೀವಿ ಅನ್ನೋದು ನಾವು ಸತ್ತ ಮೇಲೆ ನಿಮಗೆ ಗೊತ್ತಾಗೋದು. ಎಲ್ಲದನ್ನು ಒಂದೊಂದನ್ನು ನೋಡ್ಕೊಂಡು ಬರ್ತೀರಾ, ಎಲ್ಲದು ಒಳ್ಳೆ ವ್ಯೂಸ್ ಇರುತ್ತೆ, ಸೊ ಒಳ್ಳೆ ದುಡ್ಡು ಬರುತ್ತೆ. ಅಟ್ಲೀಸ್ಟ್ ನಾನು ಸತ್ತಾಗ ಅಷ್ಟಾಗಿ ಇನ್ಶೂರೆನ್ಸ್ ಇಲ್ಲ, ಅಷ್ಟು ಲಾಲೆ ನಾನು ತೊಗೊಂಡ್ಬಿಟ್ಟಿರ್ತೀನಿ ಅನ್ಸುತ್ತೆ ಅಕಸ್ಮಾತ್. ಸೊ ಈ ದುಡ್ಡಾದರೂ ಬರುತ್ತೆ ಸತ್ತ ಮೇಲೆ ನೋಡಿ, ದುಡ್ಡು ಮಾಡಿಕೊಟ್ಟು ಹೋಗ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ ಗೈಸ್, ನನಗೆ ಹೇಳಬೇಕು ಅನ್ನಿಸ್ತು, ನಾನು ಹೇಳಿಬಿಟ್ಟೆ. ನನಗೆ ಅನ್ನಿಸ್ತಾ ಇತ್ತು ಹೌದಲ್ಲ, ಇಷ್ಟೊಂದೆಲ್ಲ ಪ್ರಕೃತಿ ವಿಕೋಪಗಳಾಗ್ತಾ ಇದೆ, ಯಾವಾಗ ಏನು ಅನ್ನೋದು ಗೊತ್ತಿಲ್ಲ. ನಾನಂತೂ ಏನೂ ಮಾಡಿಟ್ಟಿಲ್ಲ ಗೈಸ್, ಏನೂ ಮಾಡಿಟ್ಟಿಲ್ಲ. ನಾನೇನು ದುಡಿತಾನೂ ಇಲ್ಲ, ಏನೂ ಮಾಡಿಟ್ಟಿಲ್ಲ. ಏನೋ ಅಲ್ಪ ಸ್ವಲ್ಪ ಬರೋ ದುಡ್ಡಲ್ಲಿ ಹಿಂಗೆ ಬಿಂದಾಸ ಖರ್ಚು ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಸತ್ತ ಮೇಲಂತೂ ಒಳ್ಳೆ ದುಡ್ಡು ಬರುತ್ತೆ, ಅದಾದರೂ ನಮ್ಮ ಅಪ್ಪ ಅಮ್ಮಂಗೆ ಯೂಸ್ ಆಗಲಿ, ನನ್ನ ಮಗಂಗೆ ಯೂಸ್ ಆಗಲಿ ಅಲ್ವಾ, ನನ್ನ ಗಂಡನಿಗೆ ಯೂಸ್ ಆಗಲಿ ಅಂತ ನಾನು ಹೇಳ್ಬೋದಿತ್ತು. ನನ್ನ ಗಂಡನ ಮೇಲೂ ಪ್ರೀತಿ ಇದೆ, ಆದರೆ ನನ್ನ ಗಂಡ ಇದಕ್ಕೆಲ್ಲ ಆಸೆ ಪಡೋನಲ್ಲ, ಆ್ಯಂಡ್ ಅದನ್ನು ಮುಟ್ಟೋದು ಇಲ್ಲ ಅವನು, ಅದು ನಂಗೆ ಚೆನ್ನಾಗಿ ಗೊತ್ತು. ಸೊ ಅದು ಬೇಕಾದವ್ರಿಗಾದರೂ ಅದು ಯೂಸ್ ಆಗಲಿ ಅಲ್ಲ, ನೋಡೋಣ. ನಾನು ಸತ್ತ ಮೇಲೆ ನನ್ನ ಅಂತರದ ವಿಷಯ, ಆದರೂ ಸಹ ಒಂದು ಮುಂಜಾಗ್ರತೆ ತಗೋಬೇಕು, ತಗೋತೀನಿ. ಯಾರಿಗೆ ಕೊಡಬೇಕು, ಏನು ಕತೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಸಹ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ಫಸ್ಟ್ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡೋಣ, ಬನ್ನಿ. ಪ್ರತಿ ಸಲ ನಾನು ಬೀನ್ಸ್ನ ಸಪ್ಪೆ ಬೇಯಿಸ್ಕೊಂಡು ಪಲ್ಯ ಮಾಡ್ತಾಯಿದ್ದೆ. ಇವತ್ತು ಕುಕ್ಕರಲ್ಲಿ ಡೈರೆಕ್ಟಾಗಿ ವಿಸಿಲ್ ಒಡಿಸಿ ಮಾಡೋಣ ಅಂತ ಅಂದ್ಕೊಂಡೆ, ಹಾಗೆ ಚಪಾತಿ ಇದ್ರ ಜೊತೆಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗಿನ್ನು ಕಾಯಿನ ಎಡ್ಕೊಂಡು ಬಂದೆ, ಸೊ ಹೊಡೆದಿದ್ದೀನಿ, ಎಳ್ನೀರು ಸಿಕ್ಕಿದೆ, ಬನ್ನಿ ಕುಡಿಯೋಣ. ಎಳ ನೀರು ಸ್ವೀಟಾಗಿದೆ. ಬನ್ನಿ ಇವಾಗ
ಕಾಯಿನ ತುರ್ಕೊಳ್ಳೋಣ. ನೀವೆಲ್ಲ ಅಂದ್ಕೊಂಡಿರ್ಬೋದು ನಾನು ಇವಾಗ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ ಅಂತ. ಖಂಡಿತವಾಗ್ಲೂ ಇಲ್ಲ, ಪ್ಲ್ಯಾನ್ ಚೇಂಜ್ ಆಗೋಯ್ತು. ನಮ್ಮ ಅತ್ತೆ ಹೇಳಿದ್ರು ದೋಸೆಗೆ ಸರಿನ ರುಬ್ಬಿಟ್ಟಿದ್ದೀನಿ ಅಂತ, ಹಾಗಾಗಿ ನಾನು ಪ್ಲ್ಯಾನ್ನ ಚೇಂಜ್ ಮಾಡಿಕೊಂಡೆ. ಸೊ ಇವಾಗ ನಾನು ನುಗ್ಗೆಕಾಯಿ ಸಾರನ್ನ ಮಾಡ್ತಾ ಇದ್ದೀನಿ, ಊಟಕ್ಕೂ ಆಗುತ್ತೆ ಆ್ಯಂಡ್ ದೋಸೆ ಜೊತೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ಅಂತ. ನನಗೆ ಮುಂಚೆನೇ ನುಗ್ಗೆಕಾಯಿ ಸಾರು ಮಾಡೋ ಪ್ಲ್ಯಾನ್ ಇತ್ತು, ಆದರೆ ಅದನ್ನು ಮಧ್ಯಾಹ್ನಕ್ಕೆ ಮಾಡ್ತಾ ಇದ್ದೆ. ಸೊ ಅದಕ್ಕಿನ್ನೂ ಟೈಮ್ ಬೇಜಾನಿತ್ತು. ಬಟ್ ಇವಾಗ ಹೇಗೂ ಪಲ್ಯ ಮಾಡ್ತಾ ಇಲ್ಲ, ದೋಸೆ ಹಿಟ್ಟು ರೆಡಿ ಇದೆ. ಸೊ ಈ ಟೈಮ್ನ ವೇಸ್ಟ್ ಮಾಡೋದು ಬೇಡ, ಸಾರು ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಸಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಯಾವ ರೀತಿ ಮಾಡೋದು, ಏನೇನು ಇಷ್ಟು ಹಾಕಬೇಕು ಅನ್ನೋದು ನಂಗೆ ಆಲ್ರೆಡಿ ಮರ್ತೋಗಿತ್ತು. ಆ್ಯಂಡ್ ನಮ್ಮಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ವಾ, ಸೊ ಹಾಗಾಗಿ ಬೆಳಗ್ಗೆ ನಮ್ಮಅಮ್ಮಂಗೆ ಕಾಲ್ ಮಾಡಿ ಕೇಳಿಕೊಂಡೆ, ಅಮ್ಮ ಏನು ಹಾಕಬೇಕು ಎಷ್ಟು ಹಾಕಬೇಕು ಅಂತ. ಸೊ ನಮ್ಮಅಮ್ಮ ಕೊಟ್ಟ ಗೈಡೆನ್ಸ್ ಮೇಲೆ ನಾನು ಇವತ್ತು ಈಗ ಸಾರು ಮಾಡ್ತಾ ಇದ್ದೀನಿ. ಅದು ಹೇಗೆ ಬಂದಿದೆ ಅಂತ ನಾನು ನಿಮಗೆ ಕೊನೆಗೆ ಹೇಳ್ತೀನಿ, ಆಯಿತಾ? ನೋಡಿ ಇವಾಗ ಕುದಿತಾ ಇದೆ ಸಾರು. ಫಸ್ಟು ಒಗ್ಗರಣೆ ಮಾಡಿಕೊಂಡು ಮಸಾಲ ಎಲ್ಲ ಬೇಳೆ ಎಲ್ಲ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ನುಗ್ಗೆಕಾಯಿನ ಅಟ್ ಲಾಸ್ಟ್ ಕೊನೆಗೆ ಒಂದು ಕುದಿ ಕುದಿಸ್ಬೇಕು, ಯಾಕೆ ಅಂದರೆ ನುಗ್ಗೆಕಾಯಿ ವಿಸಲ್ ಹೊಡ್ಸಿದ್ರೆ ಬೇಗ ಬೆಂದ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ನುಗ್ಗೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರೆಸ್ಬಿಟ್ಟು ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಅಂತ ನೋಡಿಬಿಟ್ಟು ನಾವು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ಒಂದೆರಡು ವಿಸಲ್ ಹೊಡ್ಸಿದ್ರೆ ನುಗ್ಗೆಕಾಯಿ ಸಾರು ರೆಡಿ ಆಗುತ್ತೆ. ಗೈಸ್, ಘಮ ಘಮ ಅಂತಿದೆ ಸಾರು, ರೆಡಿ ಆಯಿತು. ಬನ್ನಿ ಇವಾಗ ನನ್ನ ಹಸ್ಬೆಂಡ್ಗೆ ವಾಟರ್ ಕೊಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ, ಹಾಗೆ ಇವತ್ತು ನಾನು ಕುಡಿಬೇಕು ಅಂತ ಇದ್ದೀನಿ. ನಾನು ಯಾಕಪ್ಪ ಇವತ್ತು ನೀರು ಕುಡಿತಾ ಇದ್ದೀನಿ ಅಂದರೆ ಕಾಫಿ ಕುಡಿಯೋದನ್ನು ಬಿಟ್ಟಿದ್ದೀನಿ ಗೈಸ್, ಹಾಗಾಗಿ ನೀರನ್ನ ಕುಡಿಯೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ಈಗ ನಿಂಬು ವಾಟರ್ನ ಕುಡಿಯೋಣ ಬಿಸಿ ಬಿಸಿಯಾಗಿ. ಆರೆಂಜ್ ಫ್ಲಾಸ್ಕಲ್ಲಿ ಕಾದಾರಿರೋ ನೀರಿದೆ, ಹಾಗಾಗಿ ಅದನ್ನು ಹಾಕ್ತಾ ಇದ್ದೀನಿ. ಪಿಂಕ್ ಕಲರ್ ಫ್ಲಾಸ್ಕಲ್ಲಿ ಫುಲ್ ಕುದಿತಾ ಇರೋ ನೀರಿದೆ. ಸೊ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇಷ್ಟು ದಿನ ಬಿಸಿ ಬಿಸಿ ಕಾಫಿ ಇಟ್ಕೊಂಡು ಪೋಸ್ ಕೊಡ್ತಾ ಇದ್ದೆ ಆ್ಯಂಡ್ ಈ ರೀತಿ ಆರಾಮಾಗಿ ಕೂತ್ಕೋತಾ ಇದ್ದೆ. ಇವಾಗ ಬಿಸಿನೀರು, ಯಾಕೆ ಅಂದರೆ ಕಾಫಿ ಕುಡಿಯೋದನ್ನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 100% ಬಿಟ್ಟಿದ್ದೀನಿ ಕುಡಿಬಾರ್ದು ಅಂತ. ಬಟ್ ನೋಡೋಣ ಎಷ್ಟು ಮಟ್ಟಿಗೆ ಅದು ಸಕ್ಸೀಡ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋದು ಅಟ್ಲೀಸ್ಟ್ ಅಂಕೋಲಾದಲ್ಲಿ ಕುಡಿಬಾರ್ದು, ಅಮ್ಮ ಮನೆಗೆ ಹೋದಾಗ ಕುಡಿಯೋಣ ಅಂತ. ಗುಡ್ ಮಾರ್ನಿಂಗ್, ಹೇಳೋದೇನ್ ಬಂತು ಚಂದಿಸ್ಟು ಹೇಳಿದ್ರೆ ತಗೊಂಡ್ ಬಂದ್ಬಿಡ್ತಾನೆ ಅಂದ್ಬಿಟ್ಟು ಹೇಳಿಲ್ಲ, ನೋಡಿದ್ರೆ ಒಂದ್ ಬ್ಯಾಗ್ ಫುಲ್ ತಗೊಂಡ್ ಬಂದ್ರೆ ಒಳ್ಳೆ ಮೂಟೆ ಮೂಟೆ ತರ ಇದೆ ಗೈಸ್. ಆಮೇಲೆ ಅನ್ಬಾಕ್ಸಿಂಗ್ ಮಾಡೋಣ. ಅಮ್ಮಮ್ಮ ಮನೆಗೆ ತಗೊಂಡೋಗ್ಬಿಡೋಣ, ಹೇಗೋ ಹಬ್ಬ ಇದೆ. ಅಂತೂ ಇಂತೂ ಸಾರು ರೆಡಿ ಆಯಿತು, ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೋಡ್ತಾ ಇದ್ರೆ ಒಂಥರ ಯಮಿ ಯಮಿ ಅನ್ನಿಸ್ತಾ ಇದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅನ್ನಿಸ್ತಾ ಇದೆ. ನನ್ನ ಹಸ್ಬೆಂಡು ತಿನ್ನೋ ಥರ ಇದ್ದರೆ ಸಾಕು, ನನ್ನ ಮಗ ಹೇಗಿದ್ರು ತಿಂತಾನೆ. ನಿಜ ಹೇಳ್ತೀನಿ ಗೈಸ್, ಸಾರು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ನನ್ನ ಹಸ್ಬೆಂಡ್ ಖಂಡಿತವಾಗ್ಲೂ ತಿಂತಾನೆ.
ನೋಡಿ ಇಲ್ಲಿ ದೋಸೆ ಬ್ಯಾಟರ್ ರೆಡಿ ಆಗಿದೆ, ಆದರೆ ಬೆಳಗ್ಗಿನ ಪ್ಲ್ಯಾನ್ ಚೇಂಜ್ ಇತ್ತು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ನಾನು ಚಪಾತಿ ಮತ್ತು ಬೀನ್ಸ್ ಪಲ್ಯ ಮಾಡೋಳಿದ್ದೆ, ಬಟ್ ಆಲ್ ಆಫ್ ಎ ಸಡನ್ ಚೇಂಜ್ ಆಯಿತು ಬಿಕಾಸ್ ದೋಸೆ ಬ್ಯಾಟರ್ ನಮ್ಮ ಅತ್ತೆ ರೆಡಿ ಮಾಡಿ ಇಟ್ಟಿದ್ದರು. ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಬಟ್ ಮಾರ್ನಿಂಗ್ ನನಗೆ ಹೇಳಿದ್ರು. ಸೊ ಆವಾಗ ನಾನು ಪ್ಲ್ಯಾನ್ನ ಚೇಂಜ್ ಮಾಡಿಕೊಂಡೆ. ಬನ್ನಿ ಇವಾಗ ಚಿಂಟುಗೆ ಹಾಲು ಕೊಟ್ಬಿಡೋಣ, ಇಲ್ಲಾಂದರೆ ಕಿರಿಕಿರಿ ಮಾಡ್ತಾನೆ. ಜೊತೆಗೆ ಇನ್ನೊಂದು ಕಡೆ ದೋಸೆ ಹಾಕ್ಕೊಳ್ಳೋಣ. ಹೆಣ್ಮಕ್ಕಳು ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕು, ತುಂಬ ಪೇಷನ್ಸಿಂದ ಮಾಡಬೇಕು. ಆವಾಗ ನಾವು ಮಾಡೋ ಐಟಮ್ಸು ತುಂಬ ಚೆನ್ನಾಗಿ ಬರುತ್ತೆ ಔಟ್ಪುಟ್ಟು, ಇದಂತೂ ಸತ್ಯ. ಅದೇ ರೀತಿ ಹೆಣ್ಮಕ್ಕಳು ಮನಸ್ಸು ಹಾಳಾಗಿದ್ದಾಗ ನೀವು ಏನೇ ಮಾಡಿದ್ರೂ ಅದು ಎಲ್ಲೋ ಒಂದು ಕಡೆ ಏರುಪೇರು ಹಾಗೆ ಆಗಿರುತ್ತೆ, ಅದು ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಸಮ್ಟೈಮ್ಸ್ ಅಂತೂ ಹೆಂಗಾಗಿರುತ್ತೆ ಅಂದರೆ ಅದರ ರಿಫ್ಲೆಕ್ಷನ್ನು ನಾವು ಮಾಡಿರೋ ಪದಾರ್ಥದ ಮೇಲೆ ಕಾಣಿಸ್ತಾ ಇರುತ್ತೆ, ಆ ರೀತಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್. ಸೊ ಮನೇಲಿ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಷ್ಟು ಮನೆ ಸಂತೋಷವಾಗಿರುತ್ತೆ ಗೈಸ್. ಆ್ಯಂಡ್ ನೋಡಿ, ಈಗಲೂ ಸಹ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಬಂದಿತ್ತು. ನನ್ನ ಮಗ ಹೇಳ್ತಾ ಇದ್ದ, ಏನಮ್ಮ ಇಷ್ಟು ಸಾಫ್ಟಾಗಿದೆ, ನುಂಗೋ ಥರ ಇದೆ ಅಂತ. ಚಿಂಟುಗೆ ಹಾಲು ರೆಡಿ ಆಯಿತು, ಆದರೆ ನಮ್ಮ ಚಿಂಟುಗೆ ಇಷ್ಟು ಫುಲ್ ಲೋಟು ತುಂಬ ಹಾಲು ಬೇಡ ಅಂತೆ. ಅವನು ಯಾವಾಗಲೂ ಅಷ್ಟೇ, ಅಮ್ಮ ಅರ್ಧ ಕೊಡು ಇಲ್ಲಾಂದರೆ ಮುಕ್ಕಾಲು ಕೊಡು ಅಂತಾನೆ. ಹಾಗಾಗಿ 25% ಇದರಲ್ಲಿ ನಾನು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದು ಅಭ್ಯಾಸ. ಸೊ ಈಗ ಏನೂ ಕುಡಿತಾ ಇಲ್ಲ, ಹಾಗಾಗಿ ಸೊ 25% ಮಿಲ್ಕ್ನ ನಾನೇ ಖಾಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಮಿಕ್ಸ್ ಆಗಿದೆ, ಬಿಸಿ ಬಿಸಿ ಇದು ಕುಡಿದ್ಬಿಟ್ಟು ಆಮೇಲೆ ತಣ್ಣಗಾಗಕ್ಕೆ ಇಡೋಣ. ನನ್ನ ನನ್ನ ಮಗನ ಮಧ್ಯ ಈ ಎಂಜಲು ಅದು ಇದು ಅನ್ನೋ ಡಿಫ್ರೆನ್ಸೇ ಇಲ್ಲ. ಸೊ ನಾನು ನನ್ನ ಮಗ ಒಂಥರ ಫ್ರೆಂಡ್ಸ್ ಥರ ಗೈಸ್. ಹೆಲ್ದಿ ಡ್ರಿಂಕ್. ನನಗೆ ಹಾಲು ತಣ್ಣಗಿರಬಾರ್ದು, ನನ್ನ ಮಗನಿಗೆ ತಣ್ಣಗಿರಬೇಕು. ಸೊ ನನಗೆ ಹಾಗೆ ನೋಡಿ ಬಿಸಿ ಬಿಸಿ ಅದೇನಂತಾರೆ ಹೊಗೆ ಹೋಗ್ತಾ ಇರಬೇಕು. ಬನ್ನಿ ದೋಸೆ ಏನಾಯ್ತಂತ ನೋಡೋಣ. ನೋಡಿ 25% ಮಿಲ್ಕ್ ನಾನು ಈಗ ಡ್ರಿಂಕ್ ಮಾಡಿದ್ದೀನಿ. ಈಗ ಚಿಂಟು ಕೊಡೋಣ, ಕೊಡ್ತಿದ್ದೀನಿ ಸಾಕು. ತಣ್ಣಗೆ ಹಾಕಬೇಕು. ಐದಲ್ಲ 10 ನಿಮಿಷ ಆಯ್ತು. ಅದೇನದು ಫಿಕ್ಸ್ ಬಂದಂತಾರ ತಗೋ ಅಲ್ಲಿ. ತಗೋ ನೀರು. ಆ ಮೊಬೈಲ್ ಅಲ್ಲಿ ಇಡ, ಎರಡು ಕೈಲೂ ತಿಂಡಿ ಇಟ್ಕೋ. ನೋಡಿ ಗಾಯ್ಸ್, ನನ್ನ ಹಸ್ಬೆಂಡಿಗೆ ಸಾರ್ ಹಾಕ್ಕೊಟ್ಟಿದ್ದೆ ಫುಲ್ ಖಾಲಿ ಮಾಡಿದ್ದಾನೆ, ಅಂದರೆ ಸೂಪರ್ ಅಂತ ಅರ್ಥ. ಹಿಂಗೆ ನಾವು ಏನೇನಕ್ಕೆಲ್ಲ ಖುಷಿ ಪಡ್ತೀನಿ ಅಲ್ಲ ನಾನು, ಸೊ ಫನ್ನಿ ಅನ್ಸಲ್ವಾ? ಏನು ಸಂಡೇಲಿ ಸಂಡೇಗೆ ಚಂದ್ರಾಪಟ್ಟಣದಲ್ಲಿರಬೇಕು, ಎದ್ಬಸಬೇಕು, ನಾ ಟೀ ಕುಡಿಬೇಕು. ಒಬ್ಬೊಬ್ರಿಗೆ ಒಂದೊಂದು ಚಿಂತೆ ಗಮನಿಸಿ. ನನಗೆ ಬ್ಲಾಗ್ಸ್ ಮಾಡೋ ಚಿಂತೆ, ಆದರೆ ನನ್ನ ಮಗನಿಗೆ ಚಂದ್ರಾಪಟ್ಟಣಕ್ಕೆ ಹೋಗೋ ಚಿಂತೆ. ಕೇಳು, ಬಿಸಿ ಬಿಸಿ ಟೀ ಕುಡಿಬೇಕಾದ್ರೆ ನಗಾಡಿಸ್ತಾನಲ್ಲ ಗೈಸ್ ಇವನು. ಇವತ್ತು ಹೋಗಿ ಹೋಗ್ತೀವಂತ ನಿಂತಲ್ಲ ಆಗಲ್ಲ. ಎಸ್ ಸರ್.
ಚಿಂತು ನೀನು ನಂದಿ ನಾನು ಬಂದ ಹತ್ರ ಬಂದಾಗ ಬಾಯ್ ಬಾ ಹೇಳ್ತೀನಿ ಹಾಗಿದ್ರೆ ಹೋಗಲ್ಲ ಬಿಡು ಎಲ್ಲಿ ಬಿದ್ದು ಒದ್ದಾಡ್ತಿದ್ದಾನೆ ಏನು ಹೇಳ್ದೆ ತಾನೆ ಕಿವಿ ಕೇಳ್ತು ತಾನೆ ಅಂತ ಪ್ರೀಶಿಯಸ್ ವರ್ಡ್ ಎಲ್ಲ ಯಾವಾಗ್ಲೂ ಬರಲ್ಲ ಒಂದೇ ಸುತ್ತಿ ನೀನೇ ಹೇಳ್ತೀಯ ಏನಂದೆ ಏನು ಏನು ಅಂದಲ್ಲ ಏನಂದೆ ಅದೇ ಪ್ರೀಶಿಯಸ್ ವರ್ಡ್ ಯಾವಾಗಲೂ ಒಂದೇ ಸುತ್ತಿ ಬರುತ್ತೆ ಅದನ್ನೆಲ್ಲ ಅದೇ ಒಂದೇ ಸುತ್ತಿ ಮಾತಾಡೋದು ಯಾಕೆ ಇಷ್ಟ ಸಲ ಹೇಳ್ತಾ ಇದೀಯ ಒಂದೇ ಸಲ ಒಂದೇ ಸಲ ಏನೋದನ್ನ ಅದೇ ಮತ್ತೆ ಹೇಳಕ್ ಇರೋದನ್ನ ಹೇಳ ಬೇಗ ಏನ್ ಬೇಕಾದ ತಿನ್ಕೋ ಮಾಡ್ಕೋ ಏನಾದ್ರೂ ಮಾಡ್ಕೋ ಪ್ಯಾಕ್ ಮಾಡುವಂತೆ ನೋಡಿ ಗೈಸ್ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಂತೆ ಮತ್ತೆ ಈ ಗಂಟನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಚಂದ್ರಾಯಪಟ್ಟಣಕ್ಕೆ ತಗೊಂಡು ಹೋಗ್ಬೇಕಂತೆ ಇದನ್ನ ಈಗ ನಾವು ಅನ್ಬಾಕ್ಸಿಂಗ್ ವಾಡಿಯೋ ಕಾಲ್ ಇದನ್ನ ಏನ್ ಅನ್ಬೇಕು ಅನ್ಕವರಿಂಗು ಅನ್ಬಾಕ್ಸಿಂಗ್ ಯಪ್ಪ ಭಯನೇ ಆಗೋಯ್ತು ಪಪ್ಪ ಬಂತು ಅಂತ ಓ ಮೈ ಗಾಡ್ ನಿನ್ನ ಸೊ ಇದನ್ನ ಏನ್ ಮಾಡ್ಬೇಕು ಗೈಸ್ ಅನ್ಬಾಕ್ಸಿಂಗ್ ಮಾಡೋದಾ ಅನ್ಕವರಿಂಗ್ ಮಾಡೋದಾ ಅನ್ಬೇಕ್ರಿ ಮಾಡೋಣ ಏನ್ ಮಾಡೋಣ ಇದನ್ನ ಮಾಡೋಣ ಮಾಡೋಣ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ಬೇಜಾರ್ ಮಾಡ್ಕೋತಾರೆ ನಂದ ಮುಖ ಎಲ್ಲ ಸ್ವೆಟ್ಟಿಂಗ್ ಆಗಿದೆ ಬೇಗ ಬೇಗ ಮಾಡ್ಕೊಂಡ್ ಬರ್ತೀನಿ ಬಟ್ಟೆ ಪ್ಯಾಕ್ ಮಾಡ್ಬೇಕಾಮೇಲೆ ಪ್ಯಾಕ್ ಮಾಡ್ಕೋತಾ ಇರ್ಲಿ ಎಷ್ಟೋ ತನಕ ನಿಮ್ಮಪ್ಪ ಓಡಿಸ್ತಾನ ಇಷ್ಟೊಂದೆಲ್ಲ ಸ್ವೀಟ್ ತಂದ್ ಕೊಟ್ಟಿರೋದು ನಿನಗೆ ಮನೇಲಿ ಕುತ್ಕೊಂಡು ತಿನ್ನು ಅಂತ ಪ್ಯಾಕ್ ಮಾಡ್ಕೊಂಡು ಓಡೋಗು ಮನೆ ಬಿಟ್ಟು ಅಂತ ನೋಡಿ ಗೈಸ್ ಏನೋ ಅವ್ರ ಅಪ್ಪ ತಂದಿದ್ದಾನೆ ಅನ್ಬಿಟ್ಟು ಎಲ್ಲ ತುಂಬಿಕೊಂಡು ಓಡೋಗೋಣ ಅಂತ ಪ್ಲಾನ್ ಹಾಕವನೆ ಇವನು ಕಂತ್ರಿ ನನ್ ಮಗ ಹಬ್ಬಕ್ಕೂ ಆಗುತ್ತೆ ಅಂತ ನೀನೇ ಹೇಳಿದ್ದು ನನ್ಮೇಲೆ ತಗ್ಬೇಡ ಯಾವಾಗ್ಲೂ ನೀನೇ ನನ್ಮೇಲೆ ತಪ್ಪಿಯ ಚಿಂತೆ ಓಡೋಗೋ ಪ್ಲಾನ್ ಮಾಡ್ತಿದ್ದಾನೆ ಓ ಮೈ ಗಾಡ್ ಓದ್ಕೊಳ್ಳಲೇ ಓದ್ಕೋ ಓದ್ಕೋತಾನೆ ಇದ್ದೆ ಗೈಸ್ ನಿಮ್ಗೆಲ್ಲ ಹೇಳಿದ್ದೆ ಸ್ವೀಟ್ ತರೋದು ಬೇಡ ಆರ್ಡರ್ ಮಾಡ್ತೀನಿ ಆರ್ಡರ್ ಪಾಸ್ ಮಾಡ್ತೀನಿ ಅಂತ ಆರ್ಡರ್ ಪಾಸ್ ಮಾಡೋಕ್ಕೂ ಮುಂಚೆನೆ ನೋಡಿ ಇನ್ನೊಂದು ಬ್ಯಾಗ್ ಬಂದಿದೆ ಸ್ವೀಟು ಏನ್ ಮಾಡ್ಬೇಕು ನಾನೀಗ ಇದನ್ನ ದಾನ ಧರ್ಮ ಮಾಡ್ಬೇಕಾ ಅಥವಾ ತಿನ್ಬೇಕಾ ದಾನ ಧರ್ಮ ಮಾಡಲ್ಲ ಗೈಸ್ ನನ್ಗೆ ಅಷ್ಟೊಂದು ದೊಡ್ಡ ಮನ್ಸಿಲ್ಲ ಅಷ್ಟೊಂದೆಲ್ಲ ಮಾಡಕ್ಕೆ ಏನೋ ಮನೆಗೆ ಬಂದವರಿಗೆ ತಿನ್ನೋಕೆ ಕೊಡ್ತೀನಿ ಬಿಟ್ಟರೆ ಫುಲ್ ದಾನ ಧರ್ಮ ಮಾಡೋ ಅಷ್ಟು ದೊಡ್ಡ ಮನ್ಸಿಲ್ಲ ಬನ್ನಿ ನೋಡೋಣ ಏನಿದೆ ಏನಿಲ್ಲ ಅಂತ ಓಕೆನಾ ಸ ರೆಡಿನಾ ನೀವೆಲ್ಲ ಆ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡೋಕ್ಕೆ ಬನ್ನಿ ಬನ್ನಿ ತಾಳ ಬಿಡೋ ಸೊ ಇಟ್ಟಿದ್ದೀನಿ ಬಿಡು ಅದೇನು ಕಟ್ಟಿರಲಿಲ್ಲ ಇಟ್ಕೋ ನಾನು ಇಟ್ಕೊಂಡಿದ್ನಲ್ಲ ಕೊಡು ಚಿಂಟು ಅನ್ಬಾಕ್ಸಿಂಗ್ ಮಾಡುವಾಗ ನನ್ನ ಮಗ ಆತ್ರಗೆಟ್ಟ ಆಂಜನೇಯ ಥರ ಆಡ್ತಾ ಇರ್ತಾನೆ ಬೇಗ ಮಾಡಿಬಿಡೋಣ ಬೇಗ ಶೋ ಮಾಡಿಬಿಡೋಣ ಅನ್ನೋ ರೀತಿಯಲ್ಲಿ ಸೊ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡಬೇಕು ಸೊ ಕ್ಯಾಮ್ರಾ ಮುಂದೆ ನೋಡಿ ಏನೇನೆಲ್ಲ ಆಗುತ್ತೆ ಯಾವ್ಯಾವ ರೀತಿ ಎಲ್ಲ ಆಟಗಳಾಗತ್ತೆ ಅಂತ ನಗು ಬರುತ್ತೆ ಗೈಸ್ ಏ ಚಿಂಟು ಇದನ್ನೆಲ್ಲ ಓಪನ್ ಮಾಡೋಕ್ಕೆ ರೆಡಿ ಇದೆಯಾ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಆರ್ ಯು ರೆಡಿ ನಿಂಗೆ ಅಷ್ಟು ಸ್ಟ್ರೆಂತ್ ಇದೆ ಇದನ್ನೆಲ್ಲ ಓಪನ್ ಮಾಡಿ ತೋರಿಸು ಅಷ್ಟು ಚಿಂಟು ಹಾಂ ಯಾಕೆ ಮುಖ ಯಾಕೆ ಹಿಂಗೆ ಮಾಡ್ತಿದ್ಯಾ ಎತ್ತಕ್ಕಾಗ್ತಾ ಇಲ್ಲ ನಿಂಗೆ ಶಕ್ತಿ ಇಲ್ಲ ನೀನು ವೀಕ್ ಆಗಿದೆಯಾ ವೀಕ್ನೆಸ್ ಯಾರಿಗೆ ಫೋನು ನನಗೆ ಫೋನು ನಮ್ಮ ಅಪ್ಪಾಜಿದು ನಮ್ಮ ಅಪ್ಪ ಯಾಕೆ ಈಗ ಕಾಲ್ ಮಾಡಿದ್ರು ಆಮೇಲೆ ಮಾತಾಡ್ತೀನಿ ಅಪ್ಪಾಜಿ ನಾನು ಟೈಮ್ ಆಯಿತು ಸೊ ಬನ್ನಿ ಗೈಸ್ ಇವಾಗ ಏನೇನಿದೆ ಅಂತ ನೋಡೋಣ ನಮ್ಮ ಹಸ್ಬೆಂಡ್ ಬರೋ ಅಷ್ಟೊತ್ತಿಗೆ ಇದನ್ನೆಲ್ಲ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ಆರ್ ಯು ರೆಡಿ ಗೈಸ್ ಏನೇನಿದೆ ಅಂತ ನೋಡೋಕ್ಕೆ ಬನ್ನಿ ಚಿಂಟು ಸ್ಟಾರ್ಟ್ ಪೊಟ್ಯಾಟೋ ಚಿಪ್ಸ್
ಪೊಟ್ಯಾಟೋ ಚಿಪ್ಸ್ ಸಾಲ್ಟೆಡ್ ಈ ಸಲ ತಂದಿದ್ದಾನೆ, ಸಾಲ್ಟ್ ಚಿಪ್ಸ್ ತಂದಿದ್ದಾನೆ. ಇದು ಬಂದು ಗೈಸ್ 250 ಗ್ರಾಮ್ ಇದೆ, 125 ರುಪೀಸ್ ಗೈಸ್. ನಾನಾಗಿದ್ರೆ ಗೈಸ್ ನಿಜಕ್ಕೂ 50 ಗ್ರಾಮ್ ತರ್ತಾ ಇದ್ದೆ. ನನ್ನ ಗಂಡ 1/2 ಕೆಜಿ ತಂದಿದ್ದಾನೆ. ಹಾ, ನೆಕ್ಸ್ಟ್ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಮಸಾಲಾ ಚಿಪ್ಸ್. ಇದು ಅಷ್ಟೇ ಗೈಸ್, 250 ಗ್ರಾಮ್ ಇದೆ, 125 ರುಪೀಸ್. ನಿಜ ಹೇಳ್ತಿದ್ದೀನಿ ಗೈಸ್, ನಾನಾಗಿದ್ರೆ 50 ಗ್ರಾಮ್ ತರ್ತಾ ಇದ್ದೆ. ವಾಟ್ ನೆಕ್ಸ್ಟ್ ಚಿಟು ಪಟಾಪಟ್. ಏನಿದು? ಪೊಟ್ಯಾಟೋ. ಇದು ಪೊಟ್ಯಾಟೋ ಅಲ್ಲ, ಇದು ಏನೋ ಹೇಳ್ತಾರೆ ಗೈಸ್ ಇದು, ಬಟ್ ಏನಂತ ಗೊತ್ತಿಲ್ಲ. ವೆರಿ ಸ್ಪೈಸಿ. ಇದು ಪೊಟ್ಯಾಟೋದಲ್ಲಿ ಮಾಡೋದಲ್ಲ, ಅಳಶಿನ್ಕಾಯ್ದ್ರಲ್ಲೂ ಮಾಡೋದಲ್ಲ ಇದು. ಇದಕ್ಕೆ ಬೇರೆ ಏನೋ ಒಂದು ಹಣ್ಣು ಬರುತ್ತೆ, ಅದ್ರಲ್ಲಿ ಮಾಡ್ತಾರೆ. ಹಲಸಿನಣ್ಣು ಅಲ್ಲ. ಸೊ ಇದು ಅದು ಮೇಬಿ ಇದು ಹಾ ಆಲೂ 65 ಆಲೂಗೆಡ್ಡೆದಿರ್ಬೇಕಾಗಿದ್ರೆ ಪೊಟ್ಯಾಟೋ ಅಂದ್ರೆ ಇನ್ನೇನಮ್ಮ. ಹಾ ಗೈಸ್, ಆಲೂ 65 ಅನ್ಸುತ್ತೆ ಇದು. ಇದು ಬಂದು 1/2 ಕೆಜಿ ಇರ್ಬೋದು ಗೈಸ್, ಭಾರ ಇದೆ. ವಾಟ್ ನೆಕ್ಸ್ಟ್ ಗ್ರೇಟ್ ಕಣಮ್ಮ, ಆಲೂಗಡ್ಡೆ ಇರ್ಬೋದು ಆದ್ರೆ ಪೊಟ್ಯಾಟೋ ಅಲ್ವಂತೆ. ಇದೇನ್ ಚಿಪ್ಸ್? ಇದೇನು ಖಾರ? ಇದು ಖಾರ ಗೈಸ್, ಚಿಕ್ಕ ಚಿಕ್ಕ ಖಾರ ಏನೇನೋ ಇದೆ, ಬೂಂದಿ ಖಾರ. ಇದು ಬಂದು ಆಕ್ಚುಲಿ ಬಿಸಿಬೇಳೆ ಬಾತಿಗೆಲ್ಲ ಚೆನ್ನಾಗಿರತ್ತೆ, ಅಂಡ್ ಕಡಲೆ ಪುರಿ ತರ್ತೀವಲ್ಲ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಗೈಸ್. ಇದು ನಮ್ಮ ಅಪ್ಪ ಅಮ್ಮನ ಕೊಟ್ರಂತೂ ತುಂಬಾ ಖುಷಿ ಪಡ್ತಾರೆ. ಸೊ ಇದೊಂದು, ಇದು ಮೇ ಬಿ 1/2 ಕೆಜಿ ಇರ್ಬೋದು ಅನ್ಸುತ್ತೆ, ಅದು 1/2 ಕೆಜಿ ಇದೆ. ಹಾ ವಾಟ್ ನೆಕ್ಸ್ಟ್? ಚಕ್ಲಿ. ಏನು ಈ ಸಲ ಎಲ್ಲ ಚಕ್ಲಿ ಸಾಲ್ಟ್ ಐಟಮ್ಸ್ ತಂದಿದ್ದಾನಲ್ಲ ನಿಮ್ಮ ಪಪ್ಪ ತಿನ್ನಲ್ಲ ಅಂತನ ಗೈಸ್? ಇದು ಬಂದು ಪಾಲಕ್ ಚಕ್ಲಿ, ಇದು ಬಂದು 250 ಗ್ರಾಮ್ಸ್ ಇದೆ. ಇದು ಎಷ್ಟು ರೂಪಾಯಿ ಗೈಸ್? ಇದು ಬಂದು 85 ಅನ್ಸುತ್ತೆ. ಮಳೆ ಬರ್ತಾ ಇದೆ ಗೈಸ್, ಆದರೆ ಇದು ನಾನು ಬೆಳಗ್ಗೆ ಓಪನ್ ಮಾಡಿದೆ ನನ್ನ ಹಸ್ಬೆಂಡಿಗೆ ಟೀಗೆ ಕೊಡೋಕ್ಕೆ ಅಂತ. ಇದು ಪಾಲಕ್ ಚಕ್ಲಿ ಅಲ್ಲ, ಇದರಲ್ಲಿ ನಾರ್ಮಲ್ ಚಕ್ಲಿ ಇದೆ. ನಾವು ಓಪನ್ ಮಾಡಿದ್ವು, ಅದಿತ್ತಲ್ಲ ಚಕ್ಲಿದು ಪ್ಲೇಟ್. ಸೊ ಈ ಥರ ಇದೆ ಗೈಸ್, ಇದು ಪಾಲಕ್ದಲ್ಲ ನಾರ್ಮಲ್ ಚಕ್ಲಿ. ನೋಡಿ, ನನ್ನ ಹಸ್ಬೆಂಡ್ಗೆ ಇವತ್ತು ಕೊಟ್ಟಿದ್ದೆ ಇದನ್ನು, ಟೀ ಜೊತೆ ನೆಂಚ್ಕೊಳ್ಳಪ್ಪ ತಂದಿದೀಯಾ ಅಂತ. ಮೊದಲನೇ ದಿನ ಅಷ್ಟೇ ಗೈಸ್ ಅವ್ನು ತಿನ್ನೋದು, ಆಮೇಲೆ ತಿನ್ನಲ್ಲ. ಸೊ ವಾಟ್ ನೆಕ್ಸ್ಟ್? ಇದು ಬಂದು ನಮ್ಮ ಅಕ್ಕನ ಫೇವ್ರೇಟು ಗೈಸ್, ಚೋಚೋ ಅಂತಾರೆ ಇದಕ್ಕೆ. ನಿಂದುನುವೆ ಚೋಚೋ ಖಾರ ಅಂತಾರೆ. ನಮ್ಮ ಅಕ್ಕ ಒಂತೂ 1/2 ಕೆಜಿ ಒಟ್ಟಿಗೆ ಖಾಲಿ ಮಾಡಿಬಿಡ್ತಾಳೆ ಗೈಸ್, ಅಷ್ಟು ಇಷ್ಟ ಅವಳಿಗೆ. ನಮ್ಮ ಅಕ್ಕಂಗೂ ಅಷ್ಟೇ ಖಾರ, ಇದು ಹೆಸರು ಚೋಚೋ ಅಂತೀವಿ. ನಮ್ಮ ಅಕ್ಕಂಗೂ ಅಷ್ಟೇ ಏನದು. ನಮ್ಮ ಅಕ್ಕ ಅಂತೂ 1/2 ಕೆಜಿ ಖಾರ ಒಂದೇ ಸಲ ಖಾಲಿ ಮಾಡ್ತಾಳೆ, ಕೊಟ್ಟರಂತೂ ಫುಲ್ ಖುಷಿ ಪಟ್ಬಿಡ್ತಾಳೆ. ಆದರೆ ನಾನು ಕೊಡಲ್ಲ ಈಗ ತಗೊಂಡೋಗಿ. ವಾಟ್ ನೆಕ್ಸ್ಟ್? ಹಾಂ, ಏನು ಗೊತ್ತಾ ಗೈಸ್, ಇದು ನನ್ನ ಮಗ ಹೇಳ್ತಾ ಇದ್ದ ಇದನ್ನು ನಾಯಿ ಬಿಸ್ಕೆಟ್ಟು ಅಂತ. ನೋಡ್ಬಿಟ್ಟು ಅಮ್ಮ ಪಪ್ಪ ನಾಯಿ ಬಿಸ್ಕೆಟ್ ತರದ್ದು ಏನೋ ತಂದಿದೆ ಅಂದ. ನಾನು ನಾಯಿ ಬಿಸ್ಕೆಟ್ಟಾ, ಅದನ್ನ ಇದ್ರ ಜೊತೆ ಸೇರಿಸ್ಕೊಂಡು ತಂದಿದ್ದಾನ ಅಂತ ಎಲ್ಲ ಹೇಳ್ತಾ ಇದ್ದೆ. ಬಂದು ನೋಡಿದ್ರೆ ಇದೇ ಶೇಪ್ ಇದೆ, ನಾನೆಲ್ಲೋ ಬೋನ್ ಶೇಪಲ್ಲಿ ಏನೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಶಂಕರ್ಪೋಳಿ ಗೈಸ್, ಅದನ್ನು ಸಹ ಟೀಗೆ ಕೊಟ್ಟಿದ್ದೆ ನನ್ನ ಹಸ್ಬೆಂಡಿಗೆ ತಿನ್ನೋಪ್ಪ ಅಂತ. ಸೊ ಇದು ಬಂದು 1/2 ಕೆಜಿ ಇರ್ಬೋದು. ವಾಟ್ ನೆಕ್ಸ್ಟ್? ಸ್ವೀಟ್ ಐಟಮ್ಸ್. ಖಾರ ಮುಗೀತು ಅಮ್ಮ, ಇಷ್ಟೊಂದು ಖಾರ. ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಓ ಮೈ ಗಾಡ್, ಮತ್ತೆ ಧಾರವಾಡ ಪೇಡ. ಇದು ತುಂಬಾ ಸಾಫ್ಟ್ ಇದೆಯಂತೆ ಗೈಸ್, ಸಾಫ್ಟ್ ಇದೆ ಬಟ್ ವಾಟ್ಸ್ ದ ಯೂಸ್? ನಾವ್ ಇಡೋದ್ ಫ್ರಿಡ್ಜ್ ಅಲ್ಲೇ ಅಲ್ಲ, ಒಂದೇ ಸಲ ಏನ್ ತಿನ್ನಲ್ವಲ್ಲ. ಇಲ್ಲ ಸಾಫ್ಟ್ ಇದೆ, ವೆರಿ ಸಾಫ್ಟ್ ಇದೆ ನೋಡು, ತುಂಬಾ ಸಾಫ್ಟ್ ಇದೆ. ಸೊ ಇದನ್ನ ತಂದಿದ್ದಾನೆ ಧಾರವಾಡದ ಪೇಡ. ವಾಟ್ ನೆಕ್ಸ್ಟ್? ಏನಿದು? ಓ ಮೈ ಗಾಡ್, ಮೋತಿಚೂರ್ ಲಾಡು. ಏನೀ ಸಲ ಸಿಲ್ವರ್ ಫಾಯಿಲ್ ಇಲ್ಲ, ಕೇಸರ್ ಇದೆ ಗೈಸ್. ನನಗೆ ಅಂತ ತಂದಿರಬೇಕು ಹೆಂಡತಿ ತಿನ್ಲಿ ಅಂತ, ಕೇಸರಿ ತಿಂದು ಬೆಳ್ ಬೆಳ್ಳಗಾಗ್ಲಿ ಅಂತ. ಸೊ ವಾಟ್ ನೆಕ್ಸ್ಟ್? ಇದು ನನ್ನ ಚಿಂಟು ಫೇವ್ರೇಟ್ ಇರಬೇಕು ಅಲ್ಲ, ಸಾರಿ. ಇದು ಬಂದು ಕರ್ದಂಟು ಗೈಸ್, ಇದ್ರ ಬಗ್ಗೆ ಸ್ಟೋರಿನೇ ಹೇಳ್ಬೋದು, ಅಷ್ಟಿದೆ ಗೊತ್ತಾ. ಬನ್ನಿ ಹೇಳ್ತೀನಿ. ಈ ಕರ್ದಂಟ್ ಇದೆಯಲ್ಲ ಗೈಸ್, ನಮ್ಮ ಚಿಂಟು ಹುಟ್ಟೋ ಟೈಮಲ್ಲಿ ತಂದಿದ್ವು. ಅಷ್ಟಿಷ್ಟಲ್ಲ, ನಾ ಬಾಣಂತಿ ಆಗಿದ್ದೆ ಅಲ್ಲ ಅವಾಗ, ಇದು ತಿಂದ್ರೆ ತುಂಬಾ ಶಕ್ತಿ ಬರುತ್ತೆ ಅಂದ್ಬಿಟ್ಟು ಯಾ
ಪಾ ನನ್ನ ಹಸ್ಬೆಂಡ್ ತರೋನು ತರೋನು ತರೋನು, ಕೊನೆಗಿದನ್ನ ನಾವು ಕೊರಿಯರ್ ಎಲ್ಲ ಮಾಡಿಸ್ಕೊಂಡಿದೀವಿ ಗೊತ್ತಾ? ನಿಂಗೆ ಗೊತ್ತು, ನಮ್ಮ ಚಿಂಟು ದೊಡ್ಡವನಾಗೋ ತನಕನೂ ತಿಂದಿದ್ದೀವಿ, ಆಮೇಲೆ ಬಿಟ್ಬಿಟ್ಟಿದ್ವು ಇದರಲ್ಲಿ. ಬಟ್ ಏನೋ ಒಂದು ಸಿಗುತ್ತೆ ಗೈಸ್, ಅದು ನನಗೆ ಇಷ್ಟ ಆಗಲ್ಲ, ಕ್ರಿಸ್ಪಿ ಕ್ರಿಸ್ಪಿ ಇರುತ್ತೆ, ಅದು ಐ ಡೋಂಟ್ ಲೈಕ್, ಅದನ್ನ ಅಂಟು ಅಂತ ಏನೋ ಅಂತಾರೆ, ಅದು ನನಗೆ ಇಷ್ಟ ಆಗಲ್ಲ, ಮಿಕ್ಕಿದೆಲ್ಲ ಇಷ್ಟ ಆಗುತ್ತೆ. ಸೊ ಕರ್ದಂಟು ಪ್ಲೀಸ್ ಪ್ಲೀಸ್. ಹಾಂ ಹೌದು, ಇದು ನಮ್ ಚಿಂಟು ಫೇವ್ರೆಟ್ ಇರ್ಬೇಕು ಅನಿಸ್ತಾ ಇದೆ, ಕಾಲ ಕಂದಿರ್ಬೇಕು ಇದು. ಎಸ್, ನಮ್ ಚಿಂಟು ಫೇವ್ರೆಟ್. ಬೇರೆ ತರ ಐತಂತೆ ಇದು, ಇಲ್ಲ ಕಾಲ ಕಂದ ಬೇರೆ ತರ, ಏನೋ ಬೇರೆ ಟೇಸ್ಟ್ ಐತಂತೆ. ಹಾ ಹಂಗೆ ಹೇಳಿ ಕಳಿಸ್ತಾರೆ, ಮಸ್ಕ ಹೊಡೆದು ನಿಮ್ಮ ಅಪ್ಪ ಎಲ್ಲ ಬಾಚ್ಕೊಂಡ್ ಬರ್ತಾನೆ. ಇನ್ನು ಇದೆ, ಇಷ್ಟೇ ಮುಗೀತ, ಇನ್ನೇನಿಲ್ಲ ಖಾಲಿ. ಸೊ ಇಷ್ಟು ತಂದಿದ್ದಾನೆ ಗೈಸ್, ಬನ್ನಿ ಈಗ ಎಲ್ಲದನ್ನು ನೋಡೋಣ. ಅಲ್ಲ ಐ ಮೀನ್ ಒಂದೇ ಸಲ ಒಂದೇ ವ್ಯೂನಲ್ಲಿ. ಸೊ ಬನ್ನಿ, ಆರ್ ಯು ರೆಡಿ ಗೈಸ್ ನೋಡೋಕೆ? ಕಮ್ ಕಮ್ ಕಮ್. ನೋಡಿ ಗೈಸ್, ಇಷ್ಟು ಇದೆ ಇವತ್ತಿನ ಸ್ವೀಟ್ಸು ಆ್ಯಂಡ್ ಖಾರ. ಇದನ್ನು ಅಮ್ಮ ಮಗ ಕುತ್ಕೊಂಡು ಖಾಲಿ ಮಾಡಬೇಕು. ನನ್ನ ಮಗ ಚಂದ್ರಾಯಪಣ್ಣದ ಗುಂಗಲ್ಲಿ ಇದ್ದಾನೆ. ಸೊ ನೋಡೋಣ ಗೈಸ್, ಇಷ್ಟು ತಿನ್ನೋಣ. ಇಷ್ಟೇ ದಪ್ಪ ಆಗಿದ್ದೀನಂತೆ ಇನ್ನು, ಅಷ್ಟು ದಪ್ಪ ಆಗೋದ್ರಲ್ಲಿ ಏನಿದೆ ಅಲ್ಲ. ಆ್ಯಂಡ್ ಮೋರ್ ಓವರ್, ಹೌದು ನಾನು ನಿಮಗೆ ಹೇಳ್ತಾ ಇದ್ದೆ, ನನಗೆ ಇಷ್ಟೊಂದೆಲ್ಲ ತಿನ್ನೋಕೆ ಹಾನೆಸ್ಟಾಗಿ ಇಷ್ಟ ಇಲ್ಲ ಗೈಸ್, ಬಟ್ ತಂದ್ಬಿಟ್ಟಿದ್ದಾನೆ, ಎಸೆಯಕ್ಕಂತೂ ಆಗಲ್ಲ, ಪ್ರೀತಿಯಿಂದ ತಂದಿರ್ತಾನೆ. ಆ್ಯಂಡ್ ಮೋರ್ ಓವರ್ ದುಡ್ಡು ಕೊಟ್ಟಿರ್ತಾನೆ, ಸೊ ಎಸೆಯಕ್ಕಂತೂ ಆಗಲ್ಲ. ಸೊ ಕಷ್ಟ ಬಿದ್ದು ತಿನ್ನೋಣ. ಖಾರ ಐಟಮ್ಸ್ ಇದೆ, ಅದು ನನ್ನ ಮಗ ಖಾಲಿ ಮಾಡ್ತಾನೆ ಕ್ಷಣಾರ್ಧದಲ್ಲಿ, ಪ್ರಾಬ್ಲಮ್ ಏನಿಲ್ಲ. ಅವ್ನಿಗೆ ಇಷ್ಟೆಲ್ಲ ಐಟಮ್ಸ್ ಇದ್ರೂ ನನ್ನ ಜೀವ ತಿನ್ನೋದು ಮಾತ್ರ ಅವ್ನು ಬಿಡಲ್ಲ. ಅಮ್ಮ ಏನಾದರೂ ಕೊಡು, ಅಮ್ಮ ಏನಾದರೂ ಕೊಡು, ಅಮ್ಮ ಏನಾದರೂ ಕೊಡು ಅಂತ ನನ್ನ ಪ್ರಾಣ ತಿಂತಾನೆ. ಇಷ್ಟೊಂದೆಲ್ಲ ಇದೆ ತಿನ್ನು ಅಂದರೆ ಅವ್ನಿಗೆ ಅವೇನು ಬೇಡ ಅಂತಾನೆ. ಆ್ಯಂಡ್ ನಾನು ಮತ್ತೆ ಎಗೈನ್ ನಾನು ಅಂಕೋಲ ಹೋಗಿ ಬೇಕರಿಯಿಂದ ಏನಾದರೂ ತರಬೇಕು, ಇಲ್ಲ ಪಾನಿಪುರಿ ಮಸಾಲ ಪುರಿ ಗೋಬಿ ಇಂಥದ್ದೇನಾದರೂ ಕೊಡಿಸ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಡ್ರಾಮಾ ಆಡ್ತಾನೆ ಗೈಸ್. ಹೇಗಿತ್ತು ಇವತ್ತಿನ ನಮ್ಮ ಅನ್ಬಾಕ್ಸಿಂಗ್ ಅನ್ಕವರಿಂಗ್ ಸ್ವೀಟ್ ಬಾಕ್ಸಸ್ ನೋಡಿದ್ರಿ ಅಲ್ಲ? ಸೊ ಏನು ಮಾಡೋದು ಗೈಸ್, ಎಷ್ಟು ಹೇಳಿದ್ರು ಕೇಳಲ್ಲ ನನ್ನ ಗಂಡ, ಒತ್ಕೊಂಡು 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 ಬರ್ತಾನೆ. ಒಳ್ಳೆ ಗಂಡನೇ, ಆದರೆ ಏನು ಮಾಡೋದು, ಒಂದೊಂದು ಸಲ ಲೂಸ್ ಥರ ಆಗ್ತಾನೆ. ಈಗ ನಮ್ಮ ಚಿಟ್ಟು ಎಲ್ಲ ಎತ್ತಿಡ್ತಾ ಇದ್ದಾನೆ ಅವ್ರ ಪಪ್ಪ ಬರೋ ಅಷ್ಟರಲ್ಲಿ. ಅದು ಹೇಗಿತ್ತಲ್ಲ, ಹಾಗೆ ಆದರೂ ಪ್ಲೇಸಿಗೆ ಇಟ್ಟು ಬಿಡೋದು, ಆಮೇಲೆ ಎಲ್ಲ ಎತ್ತಾಕೊಳ್ಳೋಣ, ನನಗೆ ಇನ್ನೂ ಟೈಮ್ ಇದೆ. ಐ ಮೀನ್ ನನಗೆ ಟೈಮ್ ಇಲ್ಲ ಗೈಸ್, ಕೆಲಸ ಇದೆ, ಕೆಲಸದವ್ರು ಬಂದಿದ್ದಾರೆ, ಅವ್ರಿಗೆ ಬಟ್ಟೆ ಬೇರೆ ನೆನೆ ಹಾಕ್ಬೇಕು, ಬಟ್ಟೆ ಒಣಾಕ್ಬಿಟ್ಟು ಹೋಗ್ಬೇಕು, ಇನ್ನು ಬೇಜಾನ್ ಕೆಲಸ ಇದೆ, ಇನ್ನು ಬ್ಯಾಗ್ ಪ್ಯಾಕ್ ಮಾಡಬೇಕು. ಅವನು ಬ್ಯಾಗ್ ಪ್ಯಾಕ್ ಮಾಡೋದ್ರಲ್ಲೇ ಇದ್ದಾನೆ. ಸೊ ಇಷ್ಟರೆಲ್ಲ ಮಧ್ಯೆ ನಾನು ಅದನ್ನ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಬರೋಕ್ಕೂ ಮುಂಚೆ. ಫಸ್ಟ್ ನಿಮ್ಮ ಅಪ್ಪನ ಹೋಗಿ ಕೇಳ್ಕೊ, ಆಮೇಲೆ ಇದನ್ನೆಲ್ಲ ಡೌಡಿ ನೀನು, ಆಯ್ತಾ? ಇದನ್ನ ತಿನ್ನೋಣ ಬನ್ನಿ ಗೈಸ್, ಶಂಕರ್ಪುಳಿ. ಚಕ್ಲಿ ಪಾಲಕ್, ಚಕ್ಲಿ ಪಾಲಕ್ ತಲ್ಲ ಇದು, ಅದ್ರ ಹೆಸರು ಪಾಲಕ್ ಚಕ್ಲಿ, ಅದ್ರ ಪಾಲಕ್ ಅಲ್ಲ. ಅಯ್ಯೋ ಕರ್ಟನ್ ತೆಗಿ, ಎಷ್ಟು ಬೆಳ್ಳಗ್ ಕಾಣ್ತಾ ಇದೀನಿ. ಅಯ್ಯೋ ಗೈಸ್ ನೋಡಿ ಗೈಸ್, ಎಂತ ಚಾನ್ಸ್ ಮಿಸ್ ಆಯ್ತು, ಎಷ್ಟು ಬೆಳ್ಳಗ್ ಕಾಣ್ತಾ ಇದೀನಿ ನೋಡಿ, ಅವಾಗ ಕಪ್ಪು ಕಾಣಿಸ್ತಿದ್ದ ತಾನೆ ನೋಡಿ. ಈಗ ಕಿಟಕಿ ತೆಗ್ದ, ಐ ಮೀನ್ ಕರ್ಟನ್ಸ್ ಓಪನ್ ಮಾಡ್ದ, ಎಷ್ಟು ಮುದ್ದಾಗಿ ಬೆಳ್ಳಗ್, ಇದೆ ರಿಯಲ್ ಕಲರ್. ಬೇ ಬೇ ಏನೋ, ಇದೇ ರಿಯಲ್ ಕಲರ್. ಬೇ 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 ವಾ ಸಿ ಬೈಯೋಕ್ಕೆಲ್ಲ ಏನ್ ಚೈಲ್ಡ್ ಸೇಫ್ಟಿ ಇಲ್ಲ. ಅದೇ ನೀನು ಆರೋಗ್ಯಂಟ್ ಆಗಿ ಆಡಿದ್ರೆ ಅದು ಚೈಲ್ಡ್ ಸೇಫ್ಟಿ ಆಗುತ್ತೆ, ನಾನ್ ಬೈಯೋದಕ್ಕೆಲ್ಲ ಚೈಲ್ಡ್ ಸೇಫ್ಟಿ ಬರಲ್ಲ. ಹಾ ಬಂದ್ಬಿಡು, ನನ್ನ ಮೊಬೈಲ್ ಪಟ್ಟ ಅಂತ ಹೋಗ್ಬಿಡ್ಲಿ, 200,000 ಮೊಬೈಲ್. ಏನ್ ಗೈಸ್, ನಾನು ಎಲ್ಲದೂ ಎಷ್ಟು ಕಷ್ಟಪಟ್ಟು ಕಷ್ಟಪಟ್ಟು ತಗೋತೀನಿ, ಇವನು ಇಷ್ಟೊಂದೆಲ್ಲ ಸ್ವೀಟ್ಸು ಎಲ್ಲ ತಂದಿದ್ದಾನಲ್ಲ ಗೈಸ್, ಇದೇ ದುಡ್ಡು ನನಗೆ ಕೊಟ್ಟಿದ್ರೆ ಯಾವ್ದಾದ್ರು ಒಂದು EMI ತಗೋತಾ ಇರ್ಲಿಲ್ವಾ ನಾನು? ಹೌದು ತಾನೆ, ಹಿಂಗೆ 10 ದಿನಕ್ಕೂ ಈ ರೀತಿ ಸ್ವೀಟ್ಸ್ ತಂದರೆ ಎಲ್ಲಿಂದ ಉದ್ಧಾರ ಆಗಬೇಕು ಗೈಸ್?
ಅದೇ ದುಡ್ಡು ನನಗೆ ಕೊಟ್ರೆ. ಇನ್ನೂ ಒಂದು ಐತೆ ಕಣಮ್ಮ, ಎಲ್ಲ ತೋರಿಸಿಲ್ಲ ನೀನು. ಕೇಕ್ ಮತ್ತೆ ಮತ್ತೇನ್ ತಂದಿದೆ? ಒಂದೇ ಒಂದು ಐತೆ, ನನಗೂ ಮರ್ತಾ ಇತ್ತು. ಏನಿದು? ಓ ರಸಮಲಾಯಿ ಕುಂದ ಕುಂದ ಗೈಸ್, ಇದು ಅಚ್ಚು ಫೇವರೇಟ್. ಅಚ್ಚು ಅಂತ ಕೊಟ್ಬಿಡೋಣ ಇದನ್ನ. ಅಚ್ಚು ನೋಡೇ ಇಲ್ಲ, ಅಚ್ಚು ಕುಂದನ ನೋಡೇ ಇಲ್ಲ ನಾನ್. ಯಾವಾಗ ಕುಂದ ಕುಂದ ಅಂದ್ರು ಕುಂದನ ಅದ್ ಹೆಂಗಿರುತ್ತೆ ಅಂತ ಕೇಳ್ತಾಳೆ. ಸೊ ಅಕಸ್ಮಾತ್ ನಾವ್ ಈ ಸಲ ಹೋದ್ರೆ ಇದನ್ನ ಅಚ್ಚು ಕೊಡ್ಬೇಕು. ನೋಡೋಣ, ಹೋದ್ರೆ ಇದನ್ನ ಅಚ್ಚು ತಗೊಂಡು ಹೋಗ್ತೀನಿ. ನೋಡಿ ಪಪ್ಪ ನೀನ ಮೆಣಸಿನ್ಕಾಯಿ ಹೆಂಗಮ್ಮ ಅಣ್ಣ? ಮೆಣಸಿನ್ಕಾಯಿ ಹೆಂಗೆ? ನಂಗೊಂದ್ ಕೆಜಿ ಬೇಕಿತ್ತು. 80 ರೂಪಾಯಿ ಕೊಡು ಬದನೆಕಾಯಿಗೆ. ಇದು ಖಾರ ಮೆಣಸಿನ್ಕಾಯಿ ಅಣ್ಣ, ಇದು ಖಾರ ಮೆಣಸಿನ್ಕಾಯಿ. ಎರಡ್ ಕೆಜಿ ಹಾಕೋಣ. ಒಂದೊಂದ್ ಕೆಜಿ ಬೇರೆ ಬೇರೆ ಕವರ್ ಹಾಕೋಣ. ಕವರ್ ಇಲ್ಲ, ಕವರ್ ಇಲ್ಲ, ಅದೇ ಪ್ರಾಬ್ಲಮ್. ಗೈಸ್, ಸಂತೆ ಮುಗಿಸ್ಕೊಂಡ್ ಬಂದೆ. ಉಫ್, ಈ ಮಳೆಲಿ ಸಂತೆನೂ ಬೇಡ ಏನು ಬೇಡ ಗೈಸ್. ಸೊ ಎಲ್ಲಾನು ಎತ್ತಿಟ್ಟು ಈಗ ಸ್ವಲ್ಪ ಆರಾಮಾಗಿ ಇದ್ದೀನಿ. ಇನ್ನೂ ಕೆಲಸ ಇದೆ ಗೈಸ್, ಇನ್ನು ಸ್ನಾನ ಮಾಡಿಲ್ಲ, ಏನಿಲ್ಲ. ಟೈಮ್ ಎಷ್ಟು ಗೊತ್ತಾ? ಈಗ 5:00 ಆಯ್ತು ಗೈಸ್. ಯಪ್ಪ ದೇವ. ಸರಿ ಗೈಸ್, ನಾನೀಗ ಹೋಗಿ ಸ್ನಾನ ಗಿನ ಮಾಡ್ಕೋತೀನಿ. ಇನ್ನು ಬೇಜಾನ್ ಕೆಲಸ ಇದೆ. ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಈ ವ್ಲಾಗ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಖಂಡಿತವಾಗ್ಲೂ ನಿಮಗೆ ಶ್ವೇತಾ ಇಷ್ಟ ಹಾಗೆ ಆಗ್ತಾಳೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್.